ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ ಟೂ ಸ್ಟೆಪ್ಸಲ್ಲಿ ಒಂದು ಡಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಲೇಟೆಸ್ಟ್ ಡಿಸೈನು ಅದಕ್ಕಾಗಿ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶ ಆರೇಳೆ ದಾರ ತಗೊಂಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ನೋಡಿ ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾನೆ ಹೀಗೆ ಲಾಕ್ ಮಾಡಿದಾದ ಮೇಲೆ ನಾನು ಟೂ ಚೈನ್ಸ್ ಹಾಕೊಳ್ತಾ ಇದೀನಿ ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ಇದ್ರ ಪಕ್ಕೇ ನೋಡಿ ನಾನು ಕ್ರೋಶನ ಹಾಕಿ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು ಟೂ ಲೂಪ್ಸು ಮತ್ತೆ ಟೂ ಲೂಪ್ಸ್ ಒನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡನ್ನ ತಗೊಂಡು ಇದ್ರ ಪಕ್ಕೇನೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡಿದ್ದಾದ ಟೂ ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಟೋಟಲಿ ನಾನು ಐದು ಕಂಬನ ಮಾಡ್ಕೊಳ್ತಿದ್ದೀನಿ ಈಗ ನಾಲ್ಕನೇದು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬಟ್ಟೆ ಒಳಗಡೆಯಿಂದ ಈ ರೀತಿಯಾಗಿ ಹೊರಗಡೆ ಎಳೆದು ಫಸ್ಟ್ ಮತ್ತೆ ಮತ್ತು ಟೂಲುಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಈಗ ನಾಲ್ಕು ಇವಾಗ ಐದನೇದು ಟೋಟಲಿ ನಾನೀಗ ನೋಡ್ಕೊಳ್ಳಿ ಐದು ಕಂಬನ ಮೇಲೆ ನೋಡಿ ಈ ರೀತಿಯಾಗಿ ಐದು ಕಂಬನ ಮಾಡಿದಾದ ಮೇಲೆ ಈಗ ಒಂದು ಚೈನ್ ಹಾಕ್ಕೊಳ್ತಾಯಿದ್ವಿ ಈಗ ಒಂದು ಚೈನ್ನ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ ಈ ರೀತಿಯಾಗಿ ಕ್ರಾಸಾಗಿ ಇಟ್ಟು ಅಲ್ಲಿಂದ ಒಂದು ಕಂಬನ ಮಾಡಿಕೊಳ್ತಾ ಕ್ರಾಸ್ ಆಗಿ ಒಂದು ಕಂಬನ ಮಾಡಿದಾದ್ಮೇಲೆ ಈಗ ನೆಕ್ಸ್ಟ್ ನಾನು ತ್ರೀ ಚೈನ್ಸ್ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಈಗ ತ್ರೀ ಚೈನ್ಸ್ ಹಾಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಪಾಯಿಂಟ್ ಏನ್ ಕಂಬ ಸ್ಲಾಂಟಿಂಗ್ ಆಗಿ ಹಾಕೊಂಡಿದ್ನೋ ಸೇಮ್ ಪಾಯಿಂಟ್ ಇಂದ ಹೊರ್ಗಡೆ ಎಳೆದು ಫಸ್ಟ್ ಲೂಪ್ಸ್ ಮತ್ತೆ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ವಿ ಶೇಪಲ್ಲಿ ಒಂದು ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೈನ್ ಹಾಕ್ಕೊಂಡು ಅಗೇನ್ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದು ಒಂದು ಚೈನ್ ಗ್ಯಾಪ್ ಏನು ಬರ್ತದೆ ಅಷ್ಟು ಬಿಟ್ಟು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೆಂಟ್ ಆಗೂ ಇದೆ ಈಸಿಯಾಗೂ ಇದೆ ಯಾರು ಬೇಕಾದರೂ ಈ ಆರಾಮಾಗಿ ಡಿಸೈನ್ ಹಾಕೋಬಹುದು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಪಕ್ಕಕ್ಕೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾವು ಫೈ ಕಂಬಗಳನ್ನ ಪಕ್ಕ ಪಕ್ಕದಲ್ಲೇ ಹಾಕೋಬೇಕು ಈಗ ಒಂದಾಗಿದೆ ಎರಡಾಗಿದೆ ಈಗ ಮೂರನೇ ಕಂಬನ ಹಾಕೊಳ್ತಾ ಇದ್ದೀನಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ನಾಲ್ಕನೇದು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕಕ್ಕೆ ಇನ್ನ ಒಂದು ಕಂಬನ ಮಾಡ್ಕೊಳ್ತಾ ಹೀಗೆ ನೋಡಿ ನೆಕ್ಸ್ಟ್ ನಾನು ಐದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅಗೇನ್ ಒಂದು ಚೈನ್ ಹಾಕಿ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ತಗೊಂಡು ಸ್ಲೇಮ್ ಸ್ಲ್ಯಾಂಟಿಂಗಾಗಿ ಆಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಕಂಬನ ಮಾಡಿದಾದ ಮೇಲೆ ಮತ್ತು ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಮತ್ತೆ ಸ್ಲ್ಯಾಂಟಿಂಗ್ ಆಗಿ ಸೇಮ್ ಪ್ಲೇಸಿಂದನೇ ಇನ್ನೂ ಒಂದು ಸ್ಲ್ಯಾಂಟಿಂಗಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಿ ಶೇಪಲ್ಲಿ ಒಂದು ಫಾರ್ಮ್ ಆಗುತ್ತೆ ಮತ್ತು ಒಂದು ಚೈನ್ ಹಾಕಿ ಸೇಮ್ ಫೈವ್ ಕಂಬ ಒಂದು ಚೈನು ಕ್ರಾಸ್ ಆಗಿ ಒಂದು ಕಂಬ ಮೂರು ಚೈನು ಕ್ರಾಸ್ ಆಗಿ ಒಂದು ಕಂಬ ಒಂದು ಚೈನ್ ಇದೇ ರೀತಿ ನಾವು ಪೂರ್ತಿ ಬೇಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಲೈನ್ ಪೂರ್ತಿ ರೆಡಿ ಆಗಿದೆ ನಾನು ಎಂಡಿಂಗಲ್ಲಿ ಫೈವ್ ಕಂಬಗಳು ಎಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡಿಕೊಂಡು ಇಲ್ಲೇ ಟೂ ಚೈನ್ಸ್ ಹಾಕಿ ಥ್ರೆಡ್ ಹೊರ್ಗಡೆ ಎಳೆದು ಟ್ರಿಮ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡು ಎರಡು ಚೈನ್ ಲಾಕ್ ಮಾಡಿದಾದ್ಮೇಲೆ ಫೋರ್ ಕಂಬ ಇನ್ಕ್ಲೂಡಿಂಗ್ ಎರಡು ಚೈನ್ ಸೇರ್ಕೊಂಡು ಫೈವ್ ಕಂಬ ಒಂದು ಚೈನ್ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬ ಮೂರು ಚೈನು ಮತ್ತೆ ಸ್ಲ್ಯಾಂಟಿಂಗ್ ಆಗಿ ಸೇಮ್ ಪ್ಲೇಸ್ ಒಂದು ಕಂಬ ಮಾಡಿಕೊಂಡು ಒಂದು ಚೈನ್ ಐದು ಕಂಬ ಇದೇ ರೀತಿ ನಾವು ಪೂರ್ತಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಎರಡು ಚೈನ್ ಏನು ಹಾಕೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಆ ಚೈನ್ ಎಡ್ಜಿಗೆ ನಾನು ಇದನ್ನು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಒನ್ ಟೂ ತ್ರೀ ಫೋರ್ ಹೀಗೆ ಫೋರ್ ಚೈನ್ಸ್ ಹಾಕಿ ನೋಡಿ ಇಲ್ಲಿ ಸಿಂಗಲ್ ಚೈನ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ನೀಟಾಗಿ ಈ ಫೋರ್ ಚೈನ್ಸ್ ಅನ್ನು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಫೋರ್ ಚೈನ್ಸ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೊಳ್ತೀವಿ ಈಗ ನೋಡ್ಕೊಳ್ಳಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾನು ತ್ರೀ ಚೈನ್ಸ್ ಹಾಕೊಂಡಿದ್ದೆ ಸ್ಲಾಂಟಿಂಗ್ ಕಂಬ ಹಾಕಿ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಲೂಪ್ಸ್ ಮತ್ತೆ ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ಈ ತ್ರೀ ಚೈನ್ಸ್ ಏನಿದೆ ಅದಕ್ಕೆ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಆರ್ಚ್ ಬರೋ ತರ ನಾನು ಮಾಡ್ಕೊಳ್ತಾ ಇದೀನಿ ಒಂದಾಗಿದೆ ಎರಡು ಆಗಿದೆ ಈಗ ಮೂರನೇ ಕಂಬ ಮಾಡ್ಕೊಳ್ತಾ ಇದ್ದೀನಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ತ್ರೀ ಚೈನ್ಸಿಂದ ಹೊರ್ಗಡೆ ಎಳ್ದು ಫಸ್ಟ್ ಟೂಲುಪ್ಸು ಮತ್ತು ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಈ ರೀತಿಯಾಗಿ ನಾನು ನಾಲ್ಕು ಕಂಬನ ಮಾಡ್ಕೊಂಡಿದ್ದಾದ ಮೇಲೆ ನಾನೊಂದು ಮೆಟಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೀವು ಸ್ಮಾಲ್ ಸೈಜ್ ಬೀಡಿಂದ ಯಾವ ಸೈಜ್ ಬೀಡ್ ಬೇಕಂದ್ರೆ ನೀವು ಇಲ್ಲಿ ಆಪ್ಷನಲ್ ಆಗಿ ನೀವು ಆ್ಯಡ್ ಮಾಡ್ಕೋಬೋದು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸಿಂದ ಹೊರ್ಗಡೆ ಎಳೆದು ಫಸ್ಟ್ ಮತ್ತೆ ಮತ್ತು ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ನೆಕ್ಸ್ಟು ಬೀಡ್ ಆ್ಯಡ್ ಮಾಡಿದ್ದಾದ ಮೇಲೆ ನಾಲ್ಕು ಕಂಬನ ಮಾಡ್ಕೊಳ್ತೀನಿ ಈಗ ಎರಡಾಗಿದೆ ಈಗ ಮೂರನೇ ಕಂಬ ಮತ್ತು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಫ ತ್ರೀ ಚೈನ್ಸಿಂದ ಹೊರ್ಗಡೆ ಎಳೆದು ಫಸ್ಟ್ ಮತ್ತೆ ಮತ್ತು ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಈಗ ಟೋಟಲಿ ನಾನು ನಾಲ್ಕು ಕಂಬ ಒಂದು ಬೀಡು ನಾಲ್ಕು ಕಂಬ ಟೋಟಲಿ ಎಂಟು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸಿಂಗಲ್ ಚೈನ್ ಏನ್ ಹಾಕೊಂಡಿದೀನಿ ಅಲ್ಲಿ ನೀಟಾಗಿ ಇದನ್ನ ಲಾಕ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಡಿಸೈನು ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ನೆಕ್ಸ್ಟ್ ಫೈವ್ ಚೈನ್ಸ್ ಹಾಕೊಳ್ತಾ ಇದ್ದೀನಿ ಸಾರಿ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ನೆಕ್ಸ್ಟ್ ಈ ಫೈ ಕಂಬ ಆದಮೇಲೆ ಏನ್ ಸಿಂಗಲ್ ಚೈನ್ ಹಾಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಏನಿದೆ ನಾವು ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ ಅಗೇನ್ ಕ್ರೋಶ ಮೇಲಿಂದ ಥ್ರೆಡ್ ತಗೊಂಡು ಈ ತ್ರೀ ಚೈನ್ಸ್ ಈ ವಿ ಶೇಪ್ ಅಲ್ಲಿ ಏನು ನಾವು ಸ್ಲ್ಯಾಂಟಿಂಗ್ ಆಗಿ ಹಾಕೊಂಡಿಲ್ ತ್ರೀ ಚೈನ್ಸ್ ಹಾಕೊಂಡಿದ್ದು ಅಲ್ಲಿಗೆ ನಾಲ್ಕು ಕಂಬ ಒಂದಾಗಿದೆ ಎರಡು ಮೂರು ಶಾ ಮೇಲಿಂದ ಥ್ರೆಡ್ನ ತಗೊಂಡು ತ್ರೀ ಚೈನ್ಸಿಂದ ಫಸ್ಟ್ ಟೂ ಫಸ್ಟು ಮತ್ತೆ ಮತ್ತು ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಈಗ ಟೋಟಲಿ ನಾನು ನಾಲ್ಕು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಈಗ ನಾಲ್ಕು ಕಂಬ ಮಾಡಿದಾದ್ಮೇಲೆ ಒಂದು ಬೀಡನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಬೀಡನ ಆ್ಯಡ್ ಮಾಡಿ ಮತ್ತೆ ಇನ್ಮಿಕ್ಕಿ ತ್ರೀ ಚೈನ್ಗೆ ಇದೇ ರೀತಿ ನಾಲ್ಕು ಕಂಬ ಹಾಕೊಂಡು ಟೋಟಲಿ ಎಂಟು ಕಂಬ ಲಾಕ್ ಫೋರ್ ಚೈನ್ಸ್ ಹಾಕೊಳ್ತಾ ನಾವು ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಪೂರ್ತಿ ಎರಡು ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಪುಟ್ಟ ಪುಟ್ಟ ಆರ್ಚಸ್ ರೆಡಿ ಆಗಿದೆ ಎಂಡಿಂಗ್ ಅಲ್ಲಿ ನಾವು ಇಲ್ಲಿ ನಾಲ್ಕು ಕಂಬ ಒಂದು ಬೀಡು ನಾಲ್ಕು ಕಂಬ ಹಾಕೊಂಡಿದ್ದಾದ್ಮೇಲೆ ಈ ಸಿಂಗಲ್ ಚೈನ್ ಏನಿತ್ತು ಲಾಕ್ ಮಾಡಿ ಫೋರ್ ಚೈನ್ಸ್ ಹಾಕೊಂಡು ಈ ಫಿಫ್ತ್ ಫಿಫ್ ಕಂಬ ಏನಿದೆ ಅಲ್ಲಿಗೆ ಲಾಕ್ ಮಾಡಿ ಇಲ್ಲೇ ಟೂ ಚೈನ್ಸ್ ಹಾಕಿ ಥ್ರೆಡನ್ನು ಹೊರ್ಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪುಟ್ಟ ಪುಟ್ಟದಾಗಿರೋಂಥ ಆರ್ಚಸ್ ರೆಡಿ ಆಗಿದೆ ಟೂ ಸ್ಟೆಪ್ಸಲ್ಲೇ ಬನ್ನಿ ಇಲ್ಲಿ ಫೋರ್ ಫೋರ್ ಚೈನ್ಸ್ ಏನು ಹಾಕೊಂಡಿದ್ದೀನಿ ಇಲ್ಲಿಗೆ ನಾವು ಕುಚ್ಚನ ಕಟ್ಕೋಬೇಕು ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಏಕೆ ಕಾಣುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ನೂರ ಐವತ್ತು ಏಳೆ ದಾರ ಮುನ್ನೂರ ಡಬಲ್ ಮಾಡಿದರೆ ಮುನ್ನೂರ ಏಳೆ ದಾರ ಕುಚ್ಚನ್ನು ಕಟ್ಟಿದ್ದೀನಿ ಈ ರೀತಿಯಾಗಿ ನೋಡ್ರೆ ನಿಮಗೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಂತೂ ಕ್ಯೂಟಾಗಿ ಲಿಟಿಲ್ ಆಗಿರೋ ಆರ್ಚಸ್ ಬರುತ್ತೆ ನೋಡಿ ನಾನು ಇಲ್ಲಿ ಎಕ್ಸ್ಟ್ರಾ ಏನು ಬಿಟ್ಕೊಂಡಿದ್ದೆ ದಾರನ ಅದನ್ನು ಪೇಸ್ಟ್ ಮಾಡ್ದಿರಾ ಕುಚ್ಚು ಜೊತೆಗೆ ಸೇರಿಸಿ ಕಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಅಂತೂ ನನಗೂ ತುಂಬ ಇಷ್ಟ ಆಯಿತು ಹೀಗೆ ಟ್ರೈ ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಡಿಸೈನ್ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೀನಿ ಫ್ರೆಂಡ್ಸ್ ನೀವು ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್